नमस्कार वीक्षकरे, सुलभ गणित चैनल के स्वागत। इंदु नानु ओंबत्तने तरगति विद्यार्थिगळिगागि अध्याय नालकु बहुपदोक्तिगळल्लि अभ्यास 4.4 रल्लि कोनेय प्रश्ने, अदु ऐदने प्रश्नेयल्लि नालकु उपप्रश्नेगळिवे। सो ओंदोंदागि अवुगळन्नु बिडिसोण। सो नोडि, मोदलने प्रश्ने एनिदे अंतंद्रे एक्स क्यूब माइनस एरडु एक्स स्क्वयर् माइनस एक्स प्लस एरडु अंत इदे, हौदा। इल्लि नोडि, ಇಲ್ಲಿ ಕೇವಲ ಘಾತ 2 ಇದ್ದಾಗ, ಘಾತ 2 ಇದ್ದಾಗ ಅಪವರ್ತನಗಳನ್ನು ನಾವು ಮಧ್ಯಪದವನ್ನು ವಿಭಜಿಸುವ ಮೂಲಕ ಮಾಡ್ತೀವಿ. ಆದರೆ ಘಾತ 3 ಇದ್ದಾಗ ಆ ರೀತಿ ನಮಗೆ ಮಾಡಲಿಕ್ಕೆ ಬರುವುದಿಲ್ಲ. ಕೆಲವೊಂದು ಹಂತಗಳನ್ನು ನಾವು ಅನುಸರಿಸಬೇಕಾಗುತ್ತೆ, ಲಾಂಗ್ ಡಿವಿಜನ್ ಮೆಥಡ್ದಿಂದ ಮಾಡಬೇಕಾಗುತ್ತೆ. ಅಂತಂದರೆ ಭಾಗಾಕಾರ, ಉದ್ದನೆಯ ಭಾಗಾಕಾರದಿಂದ ಮಾಡಬೇಕಾಗುತ್ತೆ. ಅದು ಹೇಗೆ ಮಾಡಬೇಕು ಅನ್ನುವಂಥದ್ದು ನೋಡಿ, ನೆನಪಿನಲ್ಲಿಟ್ಟುಕೊಳ್ಳಿ. ಕೊಟ್ಟಿರುವಂತಹ ಪ್ರಶ್ನೆಯಲ್ಲಿ ಸ್ಥಿರಾಂಕ ಸಂಖ್ಯೆ ಯಾವುದಿದೆ ನೋಡಿ, ಸ್ಥಿರಾಂಕ 2ರ ಅಪವರ್ತನಗಳು ಯಾವ್ಯಾವ ಬರ್ತವೆ, 2ರ ಅಪವರ್ತನಗಳು. ಪ್ರಶ್ನೆ ಯಾವುದೇ ಕೊಟ್ಟಿರಲಿ, ಮೊದಲನೇ ಹಂತ ಅಂದರೆ ಕೊಟ್ಟಿರ್ತಕ್ಕಂತಹ ಒಂದು ಬಹುಪದೋಕ್ತಿಯಲ್ಲಿ ಸ್ಥಿರಾಂಕ ಸಂಖ್ಯೆಯ ಅಪವರ್ತನಗಳು ಯಾವ್ಯಾವು ಅಂತಂದರೆ ಪ್ಲಸ್ ಆರ್ ಮೈನಸ್ 1, ಪ್ಲಸ್ ಆರ್ ಮೈನಸ್ 2 ಅಂತ ಬರುತ್ತೆ. ಈ ಎರಡು ಅಪವರ್ತನಗಳು ಪ್ಲಸ್ ಆಗಿರ್ಬೋದು ಅಥವಾ ಮೈನಸ್ ಕೂಡ ಆಗಿರಬಹುದು. ಸೊ ಮೊದಲನೇ ಒಂದು ಹಂತದ ಅಪವರ್ತನಗಳನ್ನು ತೆಗೆದುಕೊಂಡಾಗ ಆ ಅಪವರ್ತನದ ಶೂನ್ಯತೆಗಳನ್ನು ನಾವು ಕಂಡು ಹಿಡಿಬೇಕು. ಸೊ ಮೊದಲನೇದಾಗಿ ನಾನೇನು ಮಾಡ್ತೀನಿ ಅಂದರೆ ಎಕ್ಸ್ ಪ್ಲಸ್ 1 ಅಂತ ತೆಗೆದುಕೊಳ್ತೀನಿ. ಎಕ್ಸ್ ಪ್ಲಸ್ 1ರ ಶೂನ್ಯತೆ ಏನಾಗುತ್ತೆ ನೋಡೋಣ. ಎಕ್ಸ್ ಪ್ಲಸ್ 1ರ ಶೂನ್ಯತೆ, ಸೊ ಎಕ್ಸ್ ಪ್ಲಸ್ 1 ಈಸ್ ಈಕ್ವಲ್ ಟು 0, ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ 1 ಅಂತ ಆಗುತ್ತೆ. ಸೊ ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ 1ನ್ನು ಈ ಒಂದು ಬಹುಪದೋಕ್ತಿಯಲ್ಲಿ ಇಟ್ಟಾಗ ನಮಗೆ ಸೊನ್ನೆ ಬರಬೇಕು. ಪಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಕ್ಯೂಬ್ ಮೈನಸ್ 2 ಎಕ್ಸ್ ಸ್ಕ್ವಯರ್ ಮೈನಸ್ ಎಕ್ಸ್ ಪ್ಲಸ್ 2. ಸೊ ಪಿ ಆಫ್ ಮೈನಸ್ 1 ಈಸ್ ಈಕ್ವಲ್ ಟು, ಇಲ್ಲಿ ನೋಡಿ, ಮೈನಸ್ 1ರ ಘನ ಮೈನಸ್ 2 ಮೈನಸ್ 1ರ ವರ್ಗ ಮೈನಸ್ 1 ಪ್ಲಸ್ 2 ಮೈನಸ್ 1ರ ಘನ ಮೈನಸ್ 1, ಇದು ಮೈನಸ್ 1ರ ವರ್ಗ ಪ್ಲಸ್ 1 ಮೈನಸ್ ಇಂಟು ಮೈನಸ್ ಪ್ಲಸ್ 1, ಇದು ಪ್ಲಸ್ 2 ಆಯಿತು. ಇದು ಮೈನಸ್ 1 ಮೈನಸ್ ಇಂಟು ಪ್ಲಸ್ ಮೈನಸ್ 2 ಪ್ಲಸ್ 1 ಪ್ಲಸ್ 2. ಇಲ್ಲಿ ನೋಡಿ, ಪ್ಲಸ್ 2 ಮೈನಸ್ 2 ಕಟ್ ಆಯಿತು, ಪ್ಲಸ್ 1 ಮೈನಸ್ 1 ಕಟ್ಟಾಗಿ ನಮಗೆ ಶೂನ್ಯ ಬರ್ತಾ ಇದೆ. ಶೂನ್ಯ ಬರ್ತಾ ಇದೆ ಅಂತಂದರೆ ನಾವೇನಂತ ಹೇಳ್ಬೋದು ಅಂತಂದರೆ, ಎಕ್ಸ್ ಪ್ಲಸ್ 1, ಎಕ್ಸ್ ಪ್ಲಸ್ 1 ಎಕ್ಸ್ ಕ್ಯೂಬ್ ಮೈನಸ್ 2 ಎಕ್ಸ್ ಸ್ಕ್ವಯರ್ ಮೈನಸ್ ಎಕ್ಸ್ ಪ್ಲಸ್ 2ರ ಅಪವರ್ತನವಾಗಿದೆ ಅಂತ ಹೇಳ್ಬೋದು. ಅಪವರ್ತನವಾಗಿದೆ ಅಂತ ಹೇಳ್ಬೋದು. ಒಂದು ವೇಳೆ ಅರ್ಥ ಮಾಡ್ಕೊಳ್ಳಿ, ಒಂದು ವೇಳೆ ಎಕ್ಸ್ ಪ್ಲಸ್ 1ರ ಶೂನ್ಯತೆ, ಒಂದು ವೇಳೆ ನಮಗೆ ಇದು ಸೊನ್ನೆ ಬರ್ತಾ ಇಲ್ಲ ಅಂದರೆ ಎಕ್ಸ್ ಮೈನಸ್ 1 ತೆಗೆದುಕೊಳ್ಬೇಕು. ಮೈನಸ್ 1 ತೆಗೆದುಕೊಂಡಾಗ ಸೊನ್ನೆ ಬರಲಿಲ್ಲ ಅಂದರೆ ಮತ್ತೆ ಎಕ್ಸ್ ಪ್ಲಸ್ 2 ತೆಗೆದುಕೊಳ್ಬೇಕು. ಅದು ಕೂಡ ಬರಲಿಲ್ಲ ಅಂದರೆ ಎಕ್ಸ್ ಮೈನಸ್ 2 ತೆಗೆದುಕೊಳ್ಬೇಕು. ಯಾವುದಾದರೂ ಒಂದು ಸಂಖ್ಯೆ ಅದು ಅಪವರ್ತನ ಆಗೇ ಆಗುತ್ತದೆ. ಸೊ ಹಾಗಾಗಿ ಇಲ್ಲಿ ನಾನು ಎಕ್ಸ್ ಪ್ಲಸ್ 1 ತೆಗೆದುಕೊಂಡಿದ್ದೇನೆ. ಸೊ ಎಕ್ಸ್ ಪ್ಲಸ್ 1 ಏನಾಗಿದೆ ಅಂತಂದರೆ ಇದರ ಅಪವರ್ತನವಾಗಿದೆ ಅಂತ ಹೇಳ್ಬೋದು. ಸೊ ಇವಾಗ ನಾನು ಏನು ಮಾಡಬೇಕಾಗುತ್ತೆ ಅಂತಂದರೆ, ಇದು ಪಿ ಆಫ್ ಎಕ್ಸ್ ಅನ್ನು ನಾನೇನು ಮಾಡಬೇಕಾಗುತ್ತೆ, ಜಿ ಆಫ್ ಎಕ್ಸ್ನಿಂದ ಭಾಗಿಸಬೇಕು. ಅದು ಲಾಂಗ್ ಡಿವಿಜನ್ ಅಂತ ಕರಿತೀವಿ. ಸೊ ಹೌದಾ, ಇಲ್ಲಿ ನೋಡಿ, ಈಗ ಎಕ್ಸ್ ಕ್ಯೂಬ್ ಮೈನಸ್ 2 ಎಕ್ಸ್ ಸ್ಕ್ವಯರ್ ಮೈನಸ್ ಎಕ್ಸ್ ಪ್ಲಸ್ 2 ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ 1 ಅಂತ. ಇವಾಗ ಈಗ ನೋಡಿ, ಅರ್ಥ ಮಾಡ್ಕೊಳ್ಳಿ, ಲಾಂಗ್ ಡಿವಿಜನ್ ಯಾವ ರೀತಿಯಾಗಿ ಮಾಡಬೇಕು ಅನ್ನುವಂಥದ್ದು ನೆನಪಿನಲ್ಲಿ ಇಟ್ಟುಕೊಳ್ಳಿ, ಹೌದಾ. ಸೊ ಇವಾಗ ನಾವು ಭಾಗಾಕಾರ ಮಾಡ್ತೀವಿ ನೋಡಿ. ಸೊ ಇಲ್ಲಿ ನೋಡಿ, ಇಲ್ಲಿ ನಾವು ನೋಡ್ಕೊಳ್ಬೇಕು ಎಷ್ಟು ಎಕ್ಸ್ಗಳು ಇವೆ ಅನ್ನುವಂಥದ್ದು, ಇಲ್ಲಿ ಎಷ್ಟಿವೆ ಅನ್ನುವಂಥದ್ದು ನೋಡ್ಕೊಳ್ಬೇಕು, ಹೌದಾ. ಇಲ್ಲಿ 3 ಇವೆ, ಇಲ್ಲಿ 1 ಇವೆ, ಹಾಗಾಗಿ ಇನ್ನೂ 2 ಎಕ್ಸ್ ಸ್ಕ್ವಯರ್ ಬೇಕಾಗಿರುವುದರಿಂದ ನಾನೇನು ಮಾಡಬೇಕಾಗುತ್ತೆ ಅಂದರೆ, ಈ ಎಕ್ಸ್ ಪ್ಲಸ್ 1ಕ್ಕೆ ಎಕ್ಸ್ ಸ್ಕ್ವಯರ್ನಿಂದ ಗುಣಿಸಬೇಕು. ಎಕ್ಸ್ ಸ್ಕ್ವಯರ್ನಿಂದ ಗುಣಿಸಿದಾಗ ನನಗೇನು ಬರುತ್ತೆ, ಎಕ್ಸ್ ಕ್ಯೂಬ್ ಪ್ಲಸ್ ಎಕ್ಸ್ ಸ್ಕ್ವಯರ್, ಎಕ್ಸ್ ಸ್ಕ್ವಯರ್ ಇಂಟು ಎಕ್ಸ್, ಎಕ್ಸ್ ಕ್ಯೂಬ್ ಎಕ್ಸ್ ಸ್ಕ್ವಯರ್ ಅಂದರೆ ಎಕ್ಸ್ ಸ್ಕ್ವಯರ್ ಅಂತ ಬರ್ತಾ ಇದೆ. ಸೊ ಇಲ್ಲಿ ನಾನು ತೆಗೆದುಕೊಳ್ತೀನಿ ಎಕ್ಸ್ ಕ್ಯೂಬ್ ಪ್ಲಸ್ ಎಕ್ಸ್ ಸ್ಕ್ವಯರ್ ಅಂತ ತೆಗೆದುಕೊಳ್ಬೇಕು. ಸೊ ನೋಡಿ, ನಾವು ಭಾಗಾಕಾರ ಮಾಡಬೇಕಾದ್ರೆ ಕಲಿತೀವಿಲ್ಲ, ನಾವು ಭಾಗಕ್ಕೆ ಯಾವುದೇ ಒಂದು ಸಂಖ್ಯೆಯನ್ನು ಅಥವಾ ಈಗ ನೋಡಿ 75 ಇದೆ, 3ರಿಂದ ಭಾಗಬೇಕಾದ್ರೆ 3ರಲ್ಲಿ 6 ಮಾಡಿ ಇಲ್ಲಿ ಈ ರೀತಿಯಾಗಿ ಕಳಿತೀವಿ, ಮತ್ತೊಂದು ಸಂಖ್ಯೆ ಕೆಳಗಡೆ ತೆಗೆದುಕೊಳ್ತೀವಿ. ಸೊ ಹಾಗೆ ಇಲ್ಲಿ ಕೂಡ ಕಳಿಬೇಕು ಅಂತಂದರೆ ಇಲ್ಲಿ ಚಿಹ್ನೆಗಳನ್ನು ಬದಲಾವಣೆ ಮಾಡಬೇಕು. ಇದು ಪ್ಲಸ್ ಇದ್ರೆ ಮೈನಸ್ ಆಗುತ್ತೆ, ಇದು ಪ್ಲಸ್ ಇದ್ದರೆ ಮೈನಸ್ ಆಗುತ್ತೆ, ಇದು ಪ್ಲಸ್ ಎಕ್ಸ್ ಕ್ಯೂಬ್ ಮೈನಸ್ ಎಕ್ಸ್ ಕ್ಯೂಬ್ ಕಟ್ ಆಗುತ್ತೆ. ಇಲ್ಲಿ ನೋಡಿ, ಇದು ಮೈನಸ್ 2 ಎಕ್ಸ್ ಸ್ಕ್ವಯರ್, ಇದು ಮೈನಸ್ 1 ಎಕ್ಸ್ ಸ್ಕ್ವಯರ್ ಅಂದರೆ ನಮಗೇನು ಬರುತ್ತೆ, ಮೈನಸ್ 3 ಎಕ್ಸ್ ಸ್ಕ್ವಯರ್ ಅಂತ ಬರುತ್ತೆ. ಸೊ ಇವಾಗ ಇದು ಮೈನಸ್ ಎಕ್ಸನ್ನು ಕೆಳಗಡೆ ತೆಗೆದುಕೊಳ್ಬೇಕು ಒಂದು ಸಂಖ್ಯೆ. ಇಲ್ಲಿ ನೋಡಿ, ಇಲ್ಲಿ ಎಷ್ಟಿದೆ, ಮೈನಸ್ 3 ಇದೆ,
ಇಲ್ಲಿ ಮೈನಸ್ ಮೂರು ಬರ್ಕೊಳ್ಬೇಕು. ಇವಾಗ ಎಕ್ಸನ್ನು ನೋಡಿ, ಇಲ್ಲಿ ಎಷ್ಟು ಎಕ್ಸ್ ಇವೆ? ಒಂದಿದೆ, ಇಲ್ಲಿ ಎರಡಿವೆ. ಸೊ ಹಾಗಾಗಿ ಇನ್ನೂ ಒಂದು ಎಕ್ಸ್ ಬೇಕು. ಸೊ ನಮಗೆ ಏನು ಮಾಡಬೇಕು ಅಂದರೆ, ಈ ಎಕ್ಸ್ ಪ್ಲಸ್ ಒಂದಕ್ಕೆ ಮೈನಸ್ ಮೂರು ಎಕ್ಸ್ನಿಂದ ಗುಣಿಸಬೇಕು. ಮೈನಸ್ ಮೂರು ಎಕ್ಸ್ನಿಂದ ಗುಣಿಸಬೇಕು. ಮೈನಸ್ ಮೂರು ಇಂಟು ಎಕ್ಸ್, ಮೈನಸ್ ಮೂರು ಎಕ್ಸ್ ಸ್ಕ್ವೇರ್, ಮೈನಸ್ ಇಂಟು ಪ್ಲಸ್, ಮೈನಸ್ ಮೂರು ಎಕ್ಸ್ ಅಂತ ಆಗುತ್ತೆ. ನೋಡಿ, ಮೈನಸ್ ಮೂರು ಎಕ್ಸ್ ಸ್ಕ್ವೇರ್, ಮೈನಸ್ ಮೂರು ಎಕ್ಸ್ ಅಂತ ಬಂತು. ಸೊ ಇವಾಗ ನಾವು ಚಿಹ್ನೆಗಳನ್ನು ಬದಲಾವಣೆ ಮಾಡಿದಾಗ ಇದು ಪ್ಲಸ್ ಆಗುತ್ತೆ, ಇದು ಪ್ಲಸ್ ಆಗುತ್ತೆ. ಪ್ಲಸ್ ಮೂರು ಎಕ್ಸ್ ಸ್ಕ್ವೇರ್, ಮೈನಸ್ ಮೂರು ಎಕ್ಸ್ ಸ್ಕ್ವೇರ್ ಕಟ್ ಆಯಿತು. ಇದು ಪ್ಲಸ್ ಮೂರು ಎಕ್ಸ್ ಮೈನಸ್ ಒಂದು ಎಕ್ಸ್, ಎರಡು ಎಕ್ಸ್ ಅಂತ ಉಳಿತಾ ಇದೆ. ಇನ್ನು ಎರಡು ಕೆಳಗಡೆ ತೆಗೆದುಕೊಳ್ಳೋಣ. ಇಲ್ಲಿ ನೋಡಿ, ಎರಡಿದೆ, ಇಲ್ಲಿ ಕೂಡ ನಾವು ಎರಡನ್ನು ಇಕ್ಕಬೇಕು. ಇಲ್ಲಿ ಕೂಡ ಎಕ್ಸ್ ಇದೆ, ಇಲ್ಲಿ ಕೂಡ ಎಕ್ಸ್ ಇದೆ. ಸೊ ಹಾಗಾಗಿ ನಾವು ಕೇವಲ ಎರಡರಿಂದ ಏನು ಮಾಡಬೇಕು, ಇದಕ್ಕೆ ಗುಣಾಕಾರ ಮಾಡಬೇಕು. ಎರಡು ಬಂದಲೆ ಎರಡು ಎಕ್ಸ್, ಎರಡು ಬಂದಲೆ ಎರಡು, ಎರಡು ಎಕ್ಸ್ ಪ್ಲಸ್ ಎರಡು ಅಂತ ಬರ್ತಾ ಇದೆ. ಸೊ ಹಾಗಾಗಿ ಇಲ್ಲಿ ಚಿಹ್ನೆಗಳ ಬದಲಾವಣೆ ಮಾಡಿದಾಗ ಎರಡು ಎಕ್ಸ್ ಪ್ಲಸ್ ಎರಡು ಎಕ್ಸ್ ಮೈನಸ್ ಎರಡು ಎಕ್ಸ್ ಕಟ್ ಆಯಿತು. ಸಾರಿ, ಇಲ್ಲಿ ಎರಡಿದೆಲ್ಲ, ಇಲ್ಲಿ ನೋಡಿ ಮೈನಸ್ ಎರಡು ಪ್ಲಸ್ ಎರಡು ಕಟ್ಟಾಗಿ ಸೊನ್ನೆ ಬರ್ತಾ ಇದೆ. ಇಲ್ಲಿ ನಮಗೆ ರಿಮೈಂಡರ್ ಅಂತಂದರೆ ಕ್ವಶನ್ ರಿಮೈಂಡರ್ ಅಂತ ಕರಿತೀವಿ ನೋಡಿ, ಶೇಷ ಸೊನ್ನೆ ಬರ್ತಾ ಇದೆ ಅಂತಾರೆ, ನಾವು ಮಾಡಿದಂಥ ಉತ್ತರ ಸರಿಯಾಗಿದೆ ಅಂತ ಅರ್ಥ. ಸೊ ಆದ್ದರಿಂದ ನಾವೇನಂತ ಹೇಳ್ತೀವಿ ಅಂದರೆ, ಮತ್ತೇನಂತ ಹೇಳ್ಬೋದು ಅಂತಂದರೆ, ಎಕ್ಸ್ ಸ್ಕ್ವೇರ್ ಮೈನಸ್ ಮೂರು ಎಕ್ಸ್ ಪ್ಲಸ್ ಎರಡು ಏನಾಗಿದೆ ಅಂತಂದರೆ, ಪಿ ಆಫ್ ಎಕ್ಸ್ನ ಅಪವರ್ತನವಾಗಿದೆ ಅಂತ ಹೇಳಬಹುದು. ಅಪವರ್ತನವಾಗಿದೆ ಅಂತ ಹೇಳಬಹುದು. ಇದೇನಪ್ಪ ಅಂದರೆ ಎರಡನೇ ಸ್ಟೆಪ್ ಆಯಿತು. ಇವಾಗ ನಾವು ಏನು ಮಾಡಬೇಕು ಅಂತಂದರೆ, ಇದನ್ನು ನಾವು ಮತ್ತೆ ಅಪವರ್ತನ ಮಾಡಬೇಕು. ಅದು ಹೇಗೆ ಅಂದರೆ, ಮೊದಲನೇ ಸಂಖ್ಯೆ ಕೊನೆಯ ಸಂಖ್ಯೆಗಳನ್ನು ಮಧ್ಯದ ಪದವನ್ನು ವಿಭಜಿಸುವ ಮೂಲಕ. ಎಕ್ಸ್ ಸ್ಕ್ವೇರನ್ನು ನಾವು ಯಾವ ರೀತಿಯಾಗಿ, ಎಕ್ಸ್ ಸ್ಕ್ವೇರ್ ಅಂದರೆ ಎರಡು ಎಕ್ಸ್ ಸ್ಕ್ವೇರ್, ನಾವು ಹೆಂಗೆ ಬರ್ಕೊಳ್ಬೇಕು ಅಂದರೆ, ಎರಡು ಒಂದಲೆ ಎರಡು, ಮೈನಸ್ ಎರಡು ಎಕ್ಸ್, ಮೈನಸ್ ಒಂದು ಎಕ್ಸ್, ಮೈನಸ್ ಮೂರು ಎಕ್ಸ್ ಅಂತ. ಎಕ್ಸ್ ಸ್ಕ್ವೇರ್ ಮೈನಸ್ ಎರಡು ಎಕ್ಸ್, ಮೈನಸ್ ಒಂದು ಎಕ್ಸ್, ಪ್ಲಸ್ ಎರಡು. ಗುಂಪುಗಳನ್ನಾಗಿ ಮಾಡಿದಾಗ ಇಲ್ಲಿ ಎಕ್ಸ್ ಕಾಮನ್ ಬರುತ್ತೆ, ಎಕ್ಸ್ ಮೈನಸ್ ಎರಡು. ಇಲ್ಲಿ ಮೈನಸ್ ಒಂದು ಕಾಮನ್ ಬರುತ್ತೆ, ಎಕ್ಸ್ ಮೈನಸ್ ಎರಡು ಬರುತ್ತೆ. ನೋಡಿ, ಎಕ್ಸ್ ಮೈನಸ್ ಎರಡು, ಇಲ್ಲಿ ಎಕ್ಸ್ ಮೈನಸ್ ಒಂದು ಅಂತ ಬರ್ತಾ ಇದ್ದಾವೆ. ಸೊ ಆದ್ದರಿಂದ ನೋಡಿ, ಮೊದಲನೇ ಒಂದು ಏನು ಬಂದಿತ್ತು ಅಂತಂದರೆ, ಮೊದಲನೇ ಒಂದು ಅದಕ್ಕೇನಂತೀವಿ, ಅಪವರ್ತನ ಎಕ್ಸ್ ಪ್ಲಸ್ ಒಂದು ಅಂತ ಇದೆ. ಎಕ್ಸ್ ಪ್ಲಸ್ ಒಂದರಿಂದ ಭಾಗಕಾರ ಮಾಡಿದ್ದೀವಿ, ಅಲ್ಲಿ ಒಂದು ಅಪವರ್ತನ ಬಂದಿದೆ ಮತ್ತು ಇಲ್ಲಿ ಎರಡು ಅಪವರ್ತನಗಳು ಬಂದಿವೆ. ಸೊ ಹಾಗಾಗಿ ಎಕ್ಸ್ ಪ್ಲಸ್ ಒಂದು, ಎಕ್ಸ್ ಮೈನಸ್ ಎರಡು, ಎಕ್ಸ್ ಮೈನಸ್ ಒಂದು ಏನಪ್ಪ ಅಂದರೆ ಪಿ ಆಫ್ ಎಕ್ಸ್ನ ಅಪವರ್ತನಗಳಾಗಿವೆ ಅಂತ ಹೇಳಬಹುದು. ಅಪವರ್ತನಗಳಾಗಿವೆ ಅಂತ ಹೇಳಬಹುದು. ಇಲ್ಲಿ ಅಪವರ್ತನ ಅಂತಂದರೆ ಘಾತ ಸಂಖ್ಯೆ ಎಷ್ಟಿರುತ್ತೆ ನೋಡಿ, ಎರಡಿದ್ದಾಗ ಎರಡು ಅಪವರ್ತನಗಳು ಬರ್ತವೆ, ಘಾತ ಮೂರಿದ್ದಾಗ ಮೂರು ಅಪವರ್ತನಗಳು ಬರ್ತವೆ. ಸೊ ಹಾಗಾಗಿ ಇಲ್ಲಿ ಮೂರು ಅಪವರ್ತನಗಳನ್ನು ನಾವು ಕಂಡು ಹಿಡಿದಿದ್ದೇವೆ. ಈ ಪ್ರಶ್ನೆ ಒಂದು ವೇಳೆ ನಿಮಗೆ ಅರ್ಥ ಆದರೆ ಓಕೆ, ಒಳ್ಳೆಯದು. ಅರ್ಥ ಆಗಿಲ್ಲ ಅಂದರೆ ಎರಡನೇ ಪ್ರಶ್ನೆ ವಿವರಣೆ ಕೊಡ್ತೀನಿ, ಅದನ್ನು ವೀಕ್ಷಿಸಿ ನಿಮಗೆ ಅರ್ಥ ಆಗೇ ಆಗುತ್ತದೆ ಅಂತ ಹೇಳ್ತೀನಿ. ಅಲ್ಲಿ ಒಂದು ಮುಖ್ಯ ಪ್ರಶ್ನೆಯಲ್ಲಿ ಎರಡನೇ ಉಪ ಪ್ರಶ್ನೆನ ಹೇಳ್ತಾ ಇದ್ದೀನಿ. ಇಲ್ಲಿ ನೋಡಿ, ಇದನ್ನು ಯಾವ ರೀತಿಯಾಗಿ ನಾವು ಅಪವರ್ತನ ಮಾಡಬೇಕು ಅಂತ ನಾವು ಹಿಂದಿನ ಒಂದು ವಿಡಿಯೋದಲ್ಲಿ ಮೊದಲನೇ ಪ್ರಶ್ನೆಗೆ ವಿವರಣೆಯನ್ನು ಕೊಟ್ಟಿದ್ದೇನೆ. ಅದು ಅರ್ಥ ಆಗಿಲ್ಲ ಅಂದರೆ ಈ ಒಂದು ಪ್ರಶ್ನೆ ನೀವು ನೋಡಿ, ಹೌದಾ? ಇಲ್ಲಿ ಕೊಟ್ಟಿರುವಂತಹ ಒಂದು ಪ್ರಶ್ನೆಗಳಲ್ಲಿ ಸ್ಥಿರಾಂಕ ಸಂಖ್ಯೆಯ ಅಪವರ್ತನಗಳು ಯಾವುವು ಅಂತ ನೋಡಬೇಕು. ಸ್ಥಿರಾಂಕ ಐದರ ಅಪವರ್ತನಗಳು, ಐದರ ಅಪವರ್ತನಗಳು ಯಾವುವು ಅಂತಂದರೆ, ಪ್ಲಸ್ ಆರ್ ಮೈನಸ್ ಒಂದು, ಪ್ಲಸ್ ಆರ್ ಮೈನಸ್ ಐದು, ಎರಡು ಅಪವರ್ತನಗಳು ಬರುತ್ತವೆ. ಸೊ ಹಾಗಾಗಿ ಈ ಎರಡರ ಅಪವರ್ತನಗಳನ್ನು ನಾವು ಶೂನ್ಯತೆಯನ್ನು ಕಂಡು ಹಿಡಿಬೇಕು. ಮೊದಲನೇದು ಎಕ್ಸ್ ಪ್ಲಸ್ ಒಂದರ ಶೂನ್ಯತೆಯನ್ನು ನಾನು ತೆಗೆದುಕೊಳ್ತೀನಿ. ಎಕ್ಸ್ ಪ್ಲಸ್ ಒಂದರ ಶೂನ್ಯತೆ ಏನಾಗುತ್ತೆ, ಎಕ್ಸ್ ಸಮನಾಗಿದೆ ಮೈನಸ್ ಒಂದು ಅಂತ ಆಗುತ್ತೆ. ಈ ಶೂನ್ಯತೆಯನ್ನು ಈ ಒಂದು ಬೀಜ ಪದದಲ್ಲಿ ಇಟ್ಟಾಗ ನಮಗೆ ಸೊನ್ನೆ ಬಂದರೆ ಇದು ಪ್ಲಸ್ ಒಂದು ಏನೋ ಅಪವರ್ತನ ಆಗಿ ಬಿಡುತ್ತದೆ. ಸೊ ಹಾಗಾಗಿ ಎಕ್ಸ್ ಕ್ಯೂಬ್ ಮೈನಸ್ ಮೂರು ಎಕ್ಸ್ ಸ್ಕ್ವೇರ್ ಮೈನಸ್ ಒಂಬತ್ತು ಎಕ್ಸ್ ಮೈನಸ್ ಐದು, ನೋಡಿ ಮೈನಸ್ ಒಂದರ ಘನ, ಮೈನಸ್ ಮೂರು ಉಣಿಲೆ ಮೈನಸ್ ಒಂದರ ವರ್ಗ, ಮೈನಸ್ ಒಂದು ಮೈನಸ್ ಐದು. ನೋಡಿ ಮೈನಸ್ ಒಂದರ ಘನ ಮೈನಸ್ ಒಂದು ಮೈನಸ್ ಮೂರು ವರ್ಗ ಎಷ್ಟಾಗ್ತಾ ಇದೆ ಅಂತಂದರೆ, ಮೈನಸ್ ಒಂದರ ವರ್ಗ ಪ್ಲಸ್ ಒಂದು, ಮೈನಸ್ ಇಂಟು ಮೈನಸ್ ಪ್ಲಸ್ ಒಂಬತ್ತು ಮೈನಸ್ ಐದು, ಮೈನಸ್ ಒಂದು ಮೈನಸ್ ಮೂರು ಪ್ಲಸ್ ಒಂಬತ್ತು ಮೈನಸ್ ಐದು. ನೋಡಿ ಮೈನಸ್ ಐದು ಮೈನಸ್ ಮೂರು ಮೈನಸ್ ಎಂಟು, ಒಂದು ಮೈನಸ್ ಒಂಬತ್ತು, ಇದು ಪ್ಲಸ್ ಒಂಬತ್ತು, ಕಟ್ಟಾಗಿ ಸೊನ್ನೆ ಬರ್ತಾ ಇದೆ. ಸೊನ್ನೆ ಬರ್ತಾ ಇದೆ ಅಂತಂದರೆ ನಾವೇನಪ್ಪ ಅಂತ ಹೇಳ್ಬೋದು, ಎಕ್ಸ್ ಪ್ಲಸ್ ಒಂದು ಇದು ಏನಪ್ಪ ಅಂದರೆ ಎಕ್ಸ್ ಕ್ಯೂಬ್ ಮೈನಸ್ ಮೂರು ಎಕ್ಸ್ ಸ್ಕ್ವೇರ್ ಮೈನಸ್ ಒಂಬತ್ತು ಎಕ್ಸ್ ಮೈನಸ್ ಐದರ ಅಪವರ್ತನವಾಗಿದೆ ಅಂತ ಹೇಳಬಹುದು. ಅರ್ಥ ಮಾಡ್ಕೊಳ್ಳಿ, ಇಲ್ಲಿ
ಒಂದು ವೇಳೆ ಇಲ್ಲಿ ಸೊನ್ನೆ ಬರಲಿಲ್ಲ ಅಂದರೆ ಏನು ಮಾಡಬೇಕು ಅಂದರೆ ಇಲ್ಲಿ ಎಕ್ಸ್ ಮೈನಸ್ ಒಂದರ ಶೂನ್ಯತೆ ಕಂಡು ಹಿಡಿಬೇಕು. ಅದು ಬರಲಿಲ್ಲ ಅಂದರೆ ಎಕ್ಸ್ ಪ್ಲಸ್ ಐದರ ಶೂನ್ಯತೆ ಕಂಡು ಹಿಡಿಬೇಕು. ಅದು ಬರಲಿಲ್ಲ ಅಂದರೆ ಎಕ್ಸ್ ಮೈನಸ್ ಐದರ ಶೂನ್ಯತೆ ಕಂಡು ಹಿಡಿಬೇಕು. ಕಂಡು ಹಿಡಿದು ಈ ಒಂದು ಸಂಖ್ಯೆಯಲ್ಲಿ ಇಟ್ಟಾಗ ನಮಗೆ ಸೊನ್ನೆ ಬರುವವರೆಗೂ ಈ ರೀತಿಯನ್ನು ಮುಂದುವರೆಸಬೇಕಾಗುತ್ತದೆ. ಒಂದು ವೇಳೆ ಸೊನ್ನೆ ಬಂದಾಗ ಸ್ಟಾಪ್ ಮಾಡಬೇಕು, ಬರಲಿಲ್ಲ ಅಂತಂದರೆ ಮುಂದುವರೆಸಬೇಕಾಗುತ್ತೆ. ನಮಗೆ ಸೊನ್ನೆ ಬರ್ತಾ ಇದೆ, ಸೊ ಹಾಗಾಗಿ ಇವಾಗ ನಾವೇನು ಮಾಡಬೇಕಾಗುತ್ತೆ ಅಂದರೆ ಇವಾಗ ಎಕ್ಸ್ ಕ್ಯೂಬ್ ಮೈನಸ್ ಮೂರು ಎಕ್ಸ್ ಸ್ಕ್ವೇರ್ ಮೈನಸ್ ಒಂಬತ್ತು ಎಕ್ಸ್ ಮೈನಸ್ ಒಂದನ್ನು ಏನು ಮಾಡಬೇಕಾಗುತ್ತೆ ಅಂತಾರೆ, ಎಕ್ಸ್ ಪ್ಲಸ್ ಒಂದರಿಂದ ಭಾಗಿಸಬೇಕು. ಎಕ್ಸ್ ಪ್ಲಸ್ ಒಂದರಿಂದ ಭಾಗಿಸಬೇಕು. ಸೊ ಹಾಗಾಗಿ ಲಾಂಗ್ ಡಿವಿಜನನ್ನು ನೋಡೋಣ. ಇಲ್ಲಿ ನೋಡಿ, ಇವಾಗ ಎಕ್ಸ್ ಪ್ಲಸ್ ಒಂದು, ಎಕ್ಸ್ ಕ್ಯೂಬ್ ಮೈನಸ್ ಮೂರು ಎಕ್ಸ್ ಸ್ಕ್ವೇರ್ ಮೈನಸ್ ಒಂಬತ್ತು ಎಕ್ಸ್ ಮೈನಸ್ ಐದು ಅಂತ ಕೊಟ್ಟಿದ್ದಾರೆ. ನಾನು ಮೊದಲನೇದಾಗಿ ನಿಮಗೆ ಹೇಳುವಂಥದ್ದು, ಎಕ್ಸ್ ಮತ್ತು ಎಕ್ಸ್ಗಳನ್ನು ಕಂಪೇರ್ ಮಾಡಿ. ಇಲ್ಲಿ ಮೂರಿವೆ, ಇಲ್ಲಿ ಒಂದಿವೆ ಅಂದರೆ ಇನ್ನೂ ಎರಡು ಎಕ್ಸ್ ಬೇಕು. ಸೊ ಹಾಗಾಗಿ ಇದಕ್ಕೆ ನಾವು ಏನು ಮಾಡಬೇಕು ಅಂತಂದರೆ ಎಕ್ಸ್ ಸ್ಕ್ವೇರ್ನಿಂದ ಗುಣಿಸಬೇಕು. ಇದಕ್ಕೆ ಎಕ್ಸ್ ಸ್ಕ್ವೇರ್ನಿಂದ ಗುಣಿಸಿದಾಗ ನಮಗೆ ಎಕ್ಸ್ ಕ್ಯೂಬ್ ಅಂತ ಬರುತ್ತೆ. ಸೊ ಎಕ್ಸ್ ಸ್ಕ್ವೇರ್ ಗುಣಿಲಿ ಎಕ್ಸ್, ಎಕ್ಸ್ ಕ್ಯೂಬ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಒಂಜ ಎಕ್ಸ್ ಸ್ಕ್ವೇರ್ ಅಂತ ಬಂತು. ನೋಡಿ, ಎಕ್ಸ್ ಕ್ಯೂಬ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಅಂತ ಬಂತು. ಇವಾಗ ನಾವು ಇಲ್ಲಿ ಮಾಡಬೇಕು, ಚಿಹ್ನೆಗಳನ್ನು ಬದಲಾವಣೆ ಮಾಡಬೇಕು. ಚಿಹ್ನೆಗಳನ್ನು ಬದಲಾವಣೆ ಮಾಡಿದಾಗ ಪ್ಲಸ್ ಎಕ್ಸ್ ಮೈನಸ್ ಎಕ್ಸ್ ಕಟ್ ಆಗುತ್ತೆ. ಇಲ್ಲಿ ನೋಡಿ, ಮೈನಸ್ ಮೂರು ಎಕ್ಸ್ ಸ್ಕ್ವೇರ್ ಮೈನಸ್ ಒಂದು ಎಕ್ಸ್ ಸ್ಕ್ವೇರ್ ಮೈನಸ್ ನಾಲ್ಕು ಎಕ್ಸ್ ಸ್ಕ್ವೇರ್ ಅಂತ ಬಂತು. ಇವಾಗ ಇದು ನಾವು ಕೆಳಗಡೆ ಮೈನಸ್ ಒಂಬತ್ತು ಎಕ್ಸನ್ನು ತೆಗೆದುಕೊಳ್ಳೋಣ. ಮತ್ತೆ ಕಂಪೇರ್ ಮಾಡಿ, ಇಲ್ಲಿ ಎಕ್ಸ್ ಇದೆ, ಇಲ್ಲಿ ಎಕ್ಸ್ ಇದೆ. ಇಲ್ಲಿ ಮೊದಲನೇದಾಗಿ ಏನಿದೆ, ಸಾರಿ, ಇಲ್ಲಿ ಎಕ್ಸ್ ಸ್ಕ್ವೇರನ್ನು ನಾವು ಬರ್ಕೊಳ್ಬೇಕು. ಇಲ್ಲಿ ನೋಡಿ, ಇವಾಗ ಮೈನಸ್ ನಾಲ್ಕಿದೆ, ಒಂದು ವೇಳೆ ಸ್ಥಿರಾಂಕ ಸಂಖ್ಯೆ ಇದ್ದರೆ ಮೈನಸ್ ನಾಲ್ಕು ಬರ್ಕೊಳ್ಬೇಕು, ಇಲ್ಲಿರ್ತಕ್ಕಂಥ ಸಂಖ್ಯೆಯಲ್ಲಿ ಬರ್ಕೊಳ್ಬೇಕು ಅಷ್ಟೇ. ಸೊ ಇವಾಗ ಎಕ್ಸ್ಗಳನ್ನು ಕಂಪೇರ್ ಮಾಡಬೇಕು. ಇಲ್ಲಿ ಎರಡಿದೆ, ಇಲ್ಲಿ ಒಂದಿದೆ ಅಂದರೆ ಇನ್ನೂ ಒಂದು ಎಕ್ಸ್ ಬೇಕು ಅಂತ ಅರ್ಥ. ಸೊ ಹಾಗಾಗಿ ಇಲ್ಲಿ ಮೈನಸ್ ನಾಲ್ಕು ಎಕ್ಸ್ರಿಂದ ಇದಕ್ಕೆ ಗುಣಾಕಾರ ಮಾಡಬೇಕು. ಎಕ್ಸ್ ಪ್ಲಸ್ ಒಂದು, ಮೈನಸ್ ನಾಲ್ಕು ಗುಣಿಲಿ ಎಕ್ಸ್ ಇಂಟು ಎಕ್ಸ್, ಮೈನಸ್ ನಾಲ್ಕು ಎಕ್ಸ್ ಸ್ಕ್ವೇರ್, ಇದು ಮೈನಸ್ ನಾಲ್ಕು ಬರ್ತಾ ಇದೆ. ಹಾಗಾಗಿ ಇದು ಮೈನಸ್ ನಾಲ್ಕು ಎಕ್ಸ್ ಸ್ಕ್ವೇರ್ ಮೈನಸ್ ನಾಲ್ಕು ಎಕ್ಸ್ ಬರುತ್ತೆ. ಇಲ್ಲಿ ಚಿಹ್ನೆಗಳ ಬದಲಾವಣೆ ಮಾಡಿದಾಗ ಮೈನಸ್ ಪ್ಲಸ್ ಕಟ್ಟಾಯಿತು. ಇದು ಮೈನಸ್ ಒಂಬತ್ತು ಎಕ್ಸ್ ಪ್ಲಸ್ ನಾಲ್ಕು ಎಕ್ಸ್ ಏನಾಗುತ್ತೆ, ಮೈನಸ್ ಐದು ಎಕ್ಸ್ ಅಂತ ಬರುತ್ತೆ. ಇನ್ನು ಕೊನೆಯದಾಗಿ ಬರ್ತಕ್ಕಂಥದ್ದು ಮೈನಸ್ ಐದು. ಇಲ್ಲಿರ್ತಕ್ಕಂಥ ಸ್ಥಿರಾಂಕ ಸಂಖ್ಯೆಯನ್ನು ಇಲ್ಲಿ ಬರ್ಕೊಳ್ಬೇಕು. ಮೈನಸ್ ಐದು ಇದೆ, ಮೈನಸ್ ಪ್ಲಸ್ ಇದ್ದರೆ ಪ್ಲಸ್ ಬರ್ಕೊಳ್ಳಿ, ಮೈನಸ್ ಇದ್ದರೆ ಮೈನಸ್ ಬರ್ಕೊಳ್ಳಿ. ಇವಾಗ ಎಕ್ಸ್ಗಳನ್ನು ಕಂಪೇರ್ ಮಾಡಿ, ಇಲ್ಲಿ ಎಕ್ಸ್ ಇದೆ, ಇಲ್ಲಿ ಎಕ್ಸ್ ಇದೆ. ಸೊ ಹಾಗಾಗಿ ಕೇವಲ ಮೈನಸ್ ಐದರಿಂದ ಎಕ್ಸ್ ಪ್ಲಸ್ ಒಂದಕ್ಕೆ ಗುಣಿಸಬೇಕು. ಐದು ಅಂದರೆ ಮೈನಸ್ ಐದು ಎಕ್ಸ್ ಮೈನಸ್ ಐದು, ಮೈನಸ್ ಐದು ಎಕ್ಸ್ ಮೈನಸ್ ಐದು. ಇಲ್ಲಿ ಚಿಹ್ನೆಗಳನ್ನು ಬದಲಾವಣೆ ಮಾಡಿದಾಗ ಏನಾಗುತ್ತೆ, ಮೈನಸ್ ಫೈವ್ ಎಕ್ಸ್ ಪ್ಲಸ್ ಫೈವ್ ಎಕ್ಸ್ ಕಟ್ಟಾಗಿ ನಮಗೆ ಶೇಷ ಸೊನ್ನೆ ಬರ್ತಾ ಇದೆ. ಸೊ ಆದ್ದರಿಂದ ಎಕ್ಸ್ ಸ್ಕ್ವೇರ್ ಮೈನಸ್ ನಾಲ್ಕು ಎಕ್ಸ್ ಮೈನಸ್ ಐದು ಏನಪ್ಪ ಅಂತಂದರೆ ಪಿ ಆಫ್ ಎಕ್ಸ್ನ ಅಪವರ್ತನ ಆಗಿದೆ ಅಂತ ಹೇಳಬಹುದು, ಅಪವರ್ತನವಾಗಿದೆ. ಇಲ್ಲಿ ನೋಡಿ, ಇಲ್ಲಿ ಒಂದು ಅಪವರ್ತನ ನಮಗೆ ಸಿಕ್ಕಿದೆ. ಇದನ್ನು ನಾವು ಅಪವರ್ತಿಸುವಾಗ ಇನ್ನೂ ಎರಡು ಅಪವರ್ತನಗಳು ನಮಗೆ ಸಿಗುತ್ತವೆ. ಸೊ ಹಾಗಾಗಿ ಇದನ್ನು ನಾವು ಏನು ಮಾಡೋಣ ಅಂತಂದರೆ ಮಧ್ಯದ ಪದವನ್ನು ವಿಭಜಿಸುವ ಮೂಲಕ ನೋಡಿ, ಮೈನಸ್ ಐದು ಎಕ್ಸ್ ಸ್ಕ್ವೇರನ್ನು ಯಾವ ಎರಡು ಸಂಖ್ಯೆಗಳನ್ನು ತೆಗೆದುಕೊಂಡು ಗುಣಿಸಿದಾಗ ಐದು ಎಕ್ಸ್ ಸ್ಕ್ವೇರ್ ಬರಬೇಕು, ಕೂಡಿಸಿದಾಗ ಮೈನಸ್ ನಾಲ್ಕು ಬರಬೇಕು. ಸೊ ಹಾಗಾಗಿ ಮೈನಸ್ ಐದು ಒಂದಲೇ ಮೈನಸ್ ಐದು ಎಕ್ಸ್ ಸ್ಕ್ವೇರ್, ಇಲ್ಲಿ ಮೈನಸ್ ನಾಲ್ಕು ಎಕ್ಸ್ ಬರುತ್ತೆ. ನೋಡಿ, ಎಕ್ಸ್ ಸ್ಕ್ವೇರ್ ಮೈನಸ್ ಐದು ಎಕ್ಸ್ ಮೈನಸ್ ಒಂದು ಎಕ್ಸ್ ಮೈನಸ್ ಐದು, ಇಲ್ಲಿ ಎಕ್ಸ್ ಕಾಮನ್ ಬರುತ್ತೆ, ಎಕ್ಸ್ ಮೈನಸ್ ಐದು. ಇಲ್ಲಿ ಏನೂ ಇಲ್ಲ ಅಂತಂದರೆ ಒಂದು ಬಂದುಬಿಡುತ್ತೆ. ಸೊ ಹಾಗಾಗಿ ಇದು ಕೂಡ ಎಕ್ಸ್ ಮೈನಸ್ ಐದು ಅಂತ, ಸರಿ, ಇಲ್ಲೇನಿದೆ ಅಂದರೆ ಮೈನಸ್, ಇದು ಪ್ಲಸ್ ಒಂದು ಎಕ್ಸ್ ಇದೆ ನೋಡಿ. ಸೊ ಹಾಗಾಗಿ ಇಲ್ಲಿ ನಾನು ಪ್ಲಸ್ ಕಾಮನ್ ತೆಗೆದುಕೊಂಡಾಗಲಿ ಎಕ್ಸ್ ಮೈನಸ್ ಐದು ಬರುತ್ತೆ. ನೋಡಿ, ಎಕ್ಸ್ ಮೈನಸ್ ಐದು, ಎಕ್ಸ್ ಮೈನಸ್ ಐದು ಒಂದು ಬ್ರ್ಯಾಕೆಟ್, ಮತ್ತು ಹೊರಗಡೆ ಇರತಕ್ಕಂಥದ್ದು ಎಕ್ಸ್ ಪ್ಲಸ್ ಒಂದು ಮತ್ತೊಂದು ಬ್ರ್ಯಾಕೆಟ್ ಆಗಿರ್ತಾ ಇದೆ. ಸೊ ಹಾಗಾಗಿ ಈಗ ಇವಾಗ ನಮಗೆ ಇಲ್ಲಿ ಎರಡು ಅಪವರ್ತನಗಳು ಸಿಗ್ತಾ ಇವೆ. ಸೊ ಆದ್ದರಿಂದ ನೋಡಿ, ಎಕ್ಸ್ ಪ್ಲಸ್ ಒಂದು ಮೊದಲನೇದಾಗಿ ಕಂಡುಹಿಡಿದುವಂಥದ್ದು, ಇಲ್ಲಿ ಎಕ್ಸ್ ಮೈನಸ್ ಐದು ಮತ್ತು ಇಲ್ಲಿ ಎಕ್ಸ್ ಪ್ಲಸ್ ಒಂದು, ಇವು ಏನಪ್ಪ ಅಂತಂದರೆ ಪಿ ಆಫ್ ಎಕ್ಸ್ನ ಅಪವರ್ತನಗಳಾಗಿವೆ. ಪಿ ಆಫ್ ಎಕ್ಸ್ ಅಂದರೆ ಕೊಟ್ಟಿರುವಂಥ ಪ್ರಶ್ನೆ ಅಂತ ಅರ್ಥ, ಅಪವರ್ತನ ವಾಗಿವೆ ಅಂತ ಹೇಳಬಹುದು. ಇಲ್ಲಿಗೆ ಪ್ರಶ್ನೆ ಸಂಖ್ಯೆ ಐದರಲ್ಲಿ ಎರಡನೇ ಪ್ರಶ್ನೆ ಮುಗೀತು. ಇನ್ನು ಮೂರ, ಇದು ಒಂದು ಪ್ರಶ್ನೆ ನಿಮಗೆ ಅರ್ಥ ಆಗಿಲ್ಲ ಅಂತ ಇಟ್ಟುಕೊಳ್ಳಿ, ಇನ್ನು ಮೂರನೇ ಪ್ರಶ್ನೆಯನ್ನು ನೋಡಿ ನಿಮಗೆ ಅರ್ಥ ಆಗುತ್ತೆ. ನಾಲ್ಕರಲ್ಲಿ ಪ್ರಶ್ನೆ ಸಂಖ್ಯೆ ಐದರಲ್ಲಿ ಮೂರನೇ ಉಪ ಪ್ರಶ್ನೆಯ ಬಗ್ಗೆ ವಿವರಣೆಯನ್ನು ಕೊಡ್ತಾ ಇದ್ದೀನಿ ಇಲ್ಲಿ ನೋಡಿ. ಸೊ ಇಲ್ಲಿ ಅಪವರ್ತಿಸಿ ಅಂತ ಹೇಳ್ತಾ ಇದ್ದಾರೆ. ನಾನು ನಿಮಗೆ ಮೊದಲೇ ಹೇಳಿರುವಂತೆ ಕೊಟ್ಟಿರುವಂಥ ಒಂದು ಪ್ರಶ್ನೆಯಲ್ಲಿ ಸ್ಥಿರಾಂಕ ಸಂಖ್ಯೆಯ ಅಪವರ್ತನಗಳನ್ನು ಕಂಡು ಹಿಡಿಬೇಕು. ಸ್ಥಿರಾಂಕ
ಇಪ್ಪತ್ತರ ಅಪವರ್ತನಗಳು. ಇಪ್ಪತ್ತರ ಅಪವರ್ತನಗಳು ಯಾವುವು ಅಂತಂದರೆ ಪ್ಲಸ್ ಆರ್ ಮೈನಸ್ ಒಂದು, ಪ್ಲಸ್ ಆರ್ ಮೈನಸ್ ಎರಡು, ಪ್ಲಸ್ ಆರ್ ಮೈನಸ್ ನಾಲ್ಕು, ಪ್ಲಸ್ ಆರ್ ಮೈನಸ್ ಐದು, ಪ್ಲಸ್ ಆರ್ ಮೈನಸ್ ಹತ್ತು, ಪ್ಲಸ್ ಆರ್ ಮೈನಸ್ ಇಪ್ಪತ್ತು. ಈ ಎಲ್ಲ ಅಪವರ್ತನಗಳು ಇವೆ. ಸೊ ಹಾಗಾಗಿ ಇವುಗಳಲ್ಲಿ ಇದಕ್ಕೆ ಸರಿ ಹೊಂದುವಂಥ ಒಂದು ಅಪವರ್ತನ ಯಾವುದು ಅಂತ ನೋಡೋಣ. ಮೊದಲನೇದಾಗಿ ನಾನು ಎಕ್ಸ್ ಪ್ಲಸ್ ಒಂದು ಅಂತ ತೆಗೆದುಕೊಳ್ತೀನಿ. ಎಕ್ಸ್ ಪ್ಲಸ್ ಒಂದರ ಶೂನ್ಯತೆ ಏನಾಗುತ್ತೆ ಅಂತ ನೋಡೋಣ. ಎಕ್ಸ್ ಪ್ಲಸ್ ಒಂದರ ಶೂನ್ಯತೆ ಅಥವಾ ಎಕ್ಸ್ ಸಮನಾಗಿದೆ ಮೈನಸ್ ಒಂದು ಅಂತ ಬರ್ತಾ ಇದೆ. ಹೌದು, ಮೈನಸ್ ಒಂದು ಅಂತ ಬರ್ತಾ ಇದೆ. ಅಥವಾ ನಿಮಗೆ ಅರ್ಥ ಆಗಲಿಲ್ಲ ಅಂದರೆ ನಾನು ಮೊದಲೇನು ಮಾಡ್ತೀನಿ ಅಂದರೆ ಮೈನಸ್ ಒಂದು ಅಂತ ತೆಗೆದುಕೊಳ್ತೀನಿ. ನೋಡಿ, ಮೈನಸ್ ಒಂದು, ಎಕ್ಸ್ ಮೈನಸ್ ಒಂದರ ಶೂನ್ಯತೆ ಎಕ್ಸ್ ಪ್ಲಸ್ ಒಂದು ಅಂತ ಆಗ್ತಾ ಇದೆ, ಭಾವಿಸ್ಕೊಳ್ಳಿ. ಹೌದಾ, ಸ್ವಲ್ಪ ನಾನು ಲೆಂದಿ ಪ್ರೊಸೀಜರ್ ಮಾಡ್ತಾ ಇದ್ದೀನಿ ನೋಡಿ. ಸೊ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು, ಇಲ್ಲಿ ನೋಡಿ ಕೊಟ್ಟಿರುವಂಥ ಪ್ರಶ್ನೆಯಲ್ಲಿ ಮೈನಸ್ ಪ್ಲಸ್ ಒಂದನ್ನು ಇಡೋಣ. ನೋಡಿ, ಒಂದರ ಘನ ಪ್ಲಸ್ ಹದಿಮೂರು, ಒಂದರ ವರ್ಗ ಪ್ಲಸ್ ಮೂವತ್ತೆರಡು, ಒಂದು ಪ್ಲಸ್ ಒಂದು. ಇಲ್ಲಿ ನೋಡಿ, ಒಂದರ ಘನ ಒಂದು, ಹದಿಮೂರು, ಒಂದರ ವರ್ಗ ಹದಿಮೂರು, ಪ್ಲಸ್ ಮೂವತ್ತೆರಡು ಪ್ಲಸ್ ಒಂದು. ಇಲ್ಲಿ ನೋಡಿ, ಮೂವತ್ತೆರಡು, ಮೂವತ್ತ್ಮೂರು, ಮೂವತ್ತ್ನಾಲ್ಕು, ಮೂವತ್ತೈದು, ಮೂವತ್ತಾರು ಪ್ಲಸ್ ಹತ್ತು, ನಲವತ್ತಾರು, ಒಂದು ನಲವತ್ತೇಳು ಬರ್ತಾ ಇದೆ. ಸೊ ನಾನು ಎಕ್ಸ್ ಮೈನಸ್ ಒಂದು ಏನಾಗಿದೆ ಅಂತಂದರೆ, ಎಕ್ಸ್ ಮೈನಸ್ ಒಂದು ಪಿ ಆಫ್ ಎಕ್ಸ್ನ ಅಪವರ್ತನ ಅಲ್ಲ ಅಂತ ಹೇಳ್ತೀವಿ. ಸೊ ಅಪವರ್ತನ ಅಲ್ಲ. ಒಂದು ವೇಳೆ ಅಪವರ್ತನ ಅಲ್ಲ ಅಂತ ಹೇಳಿದ್ರೆ ನಾವು ಮುಂದಿದ್ದು ಒಂದು ಸಂಖ್ಯೆಗೆ ಹೋಗಬೇಕು. ಇಲ್ಲಿ ನಾನು ಎಕ್ಸ್ ಮೈನಸ್ ಒಂದು ನಿಮಗೆ ಅರ್ಥವಾಗೋದಕ್ಕೋಸ್ಕರ ತೆಗೆದುಕೊಂಡಿದ್ದೀನಿ. ಸೊ ಇವಾಗ ನಾನು ಎಕ್ಸ್ ಪ್ಲಸ್ ಒಂದರ ಶೂನ್ಯತೆ ತೆಗೆದುಕೊಳ್ಬೇಕು. ಇದು ಕೂಡ ಬರಲಿಲ್ಲ ಅಂದರೆ ಎಕ್ಸ್ ಪ್ಲಸ್ ಎರಡು ತೆಗೆದುಕೊಳ್ಬೇಕು, ಅದು ಬರಲಿಲ್ಲ ಅಂದರೆ ಎಕ್ಸ್ ಮೈನಸ್ ಎರಡು ಅಂತ ತೆಗೆದುಕೊಳ್ಬೇಕು. ಶೂನ್ಯತೆ ಮೈನಸ್ ಒಂದು ಅಂತ ಬರ್ತಾ ಇದೆ. ಸೊ ಹಾಗಾಗಿ ಪಿ ಆಫ್ ಎಕ್ಸ್ ಸಮನಾಗಿದೆ. ಕೊಟ್ಟಿರುವಂಥ ಪ್ರಶ್ನೆ ಏನಿದೆ ನೋಡಿ, ಎಕ್ಸ್ ಕ್ಯೂಬ್ ಪ್ಲಸ್ ಹದಿಮೂರು ಎಕ್ಸ್ ಸ್ಕ್ವೇರ್ ಪ್ಲಸ್ ಮೂವತ್ತೆರಡು ಎಕ್ಸ್ ಪ್ಲಸ್ ಇಪ್ಪತ್ತು. ಸೊ ಇವಾಗ ಮೈನಸ್ ಒಂದರ ಘನ ಪ್ಲಸ್ ಹದಿಮೂರು ಗುಣಿಲೆ ಮೈನಸ್ ಒಂದರ ವರ್ಗ ಮೂವತ್ತೆರಡು ಗುಣಿಲೆ ಮೈನಸ್ ಒಂದು ಪ್ಲಸ್ ಇಪ್ಪತ್ತು. ಮೈನಸ್ ಒಂದರ ಘನ ಮೈನಸ್ ಒಂದು ಪ್ಲಸ್ ಹದಿಮೂರು, ಒಂದರ ವರ್ಗ ಹದಿಮೂರು, ಇಲ್ಲಿ ನೋಡಿ ಪ್ಲಸ್ ಇಂಟು ಮೈನಸ್ ಮೂವತ್ತೆರಡು ಪ್ಲಸ್ ಇಪ್ಪತ್ತು. ಇಪ್ಪತ್ತು ಪ್ಲಸ್ ಮೂರು ಮೂವತ್ತ್ಮೂರು, ಮೂವತ್ತ್ಮೂರು ಇದು ಮೈನಸ್ ಮೂವತ್ತೆರಡು ಮೈನಸ್ ಒಂದು ಮೈನಸ್ ಮೂವತ್ತ್ಮೂರು. ಸೊ ಪ್ಲಸ್ ಮೂವತ್ತ್ಮೂರು ಮೈನಸ್ ಮೂವತ್ತ್ಮೂರು ಸೊನ್ನೆ. ಸೊ ಆದ್ದರಿಂದ ನಾವೇನಂತ ಹೇಳ್ಬೋದು ಅಂದರೆ ಎಕ್ಸ್ ಪ್ಲಸ್ ಒಂದು ಪಿ ಆಫ್ ಎಕ್ಸ್ನ ಅಪವರ್ತನ ಆಗಿದೆ, ಅಪವರ್ತನ ಆಗಿದೆ. ಸೊ ಇಲ್ಲಿ ಅಪವರ್ತನ ಆಗಿದೆ ಅಂದಾಕ್ಷಣ ನಾವೇನು ಮಾಡಬೇಕು ಅಂತಂದರೆ, ಎಕ್ಸ್ ಪ್ಲಸ್ ಒಂದನ್ನು ಎಕ್ಸ್ ಪ್ಲಸ್ ಒಂದರಿಂದ ಏನಪ್ಪ ಅಂತಂದರೆ ಪಿ ಆಫ್ ಎಕ್ಸ್ಗೆ ಭಾಗಿಸಬೇಕು, ಭಾಗಿಸಿ. ಸೊ ಇವಾಗ ನಾನು ಇಲ್ಲಿ ಎಕ್ಸ್ ಪ್ಲಸ್ ಒಂದು ಅಂತ ತೆಗೆದುಕೊಳ್ತಾ ಇದ್ದೀನಿ ನೋಡಿ. ಎಕ್ಸ್ ಕ್ಯೂಬ್ ಪ್ಲಸ್ ಹದಿಮೂರು ಎಕ್ಸ್ ಸ್ಕ್ವೇರ್ ಪ್ಲಸ್ ಮೂವತ್ತೆರಡು ಎಕ್ಸ್ ಪ್ಲಸ್ ಇಪ್ಪತ್ತು. ಸೊ ಇವಾಗ ಭಾಗಕಾರವನ್ನು ಮಾಡೋಣ ನೋಡಿ. ನಾನು ನಿಮಗೆ ಮೊದಲೇ ಹೇಳಿರುವಂತೆ ಎಕ್ಸ್ಗಳನ್ನಿದ್ದಾಗ ಎಕ್ಸ್ಗಳನ್ನು ಕಂಪೇರ್ ಮಾಡಬೇಕು. ಇಲ್ಲಿ ಮೂರಿದೆ, ಇಲ್ಲಿ ಒಂದಿದೆ ಅಂದರೆ ಇನ್ನೂ ಎರಡು ಬೇಕು. ಸೊ ಹಾಗಾಗಿ ಇನ್ನೂ ಎರಡು ಎಕ್ಸ್ನಿಂದ ಗುಣಾಕಾರ ಮಾಡಬೇಕು. ಎಕ್ಸ್ ಸ್ಕ್ವೇರ್ ಗುಣಿಲೆ ಇಲ್ಲಿ ನೋಡಿ, ಎಕ್ಸ್ ಸ್ಕ್ವೇರ್ ಗುಣಿಲೆ ಎಕ್ಸ್ ಪ್ಲಸ್ ಒಂದು. ಎಕ್ಸ್ ಸ್ಕ್ವೇರ್ ಇಂಟು ಎಕ್ಸ್ ಎಕ್ಸ್ ಕ್ಯೂಬ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಒಂದ್ ಎಕ್ಸ್ ಸ್ಕ್ವೇರ್. ಇಲ್ಲೇನು ಬರ್ತಾ ಇದೆ ಅದನ್ನು ಬರ್ಕೊಳ್ಳೋಣ. ಸೊ ಇವಾಗ ಇಲ್ಲಿ ಚಿಹ್ನೆಗಳ ಬದಲಾವಣೆ ಮಾಡಿದಾಗ ಪ್ಲಸ್ ಎಕ್ಸ್ ಕ್ಯೂ ಮೈನಸ್ ಎಕ್ಸ್ ಕ್ಯೂ ಕಟ್ ಆಯಿತು. ಹದಿಮೂರು ಎಕ್ಸ್ ಸ್ಕ್ವೇರ್ ಮೈನಸ್ ಒಂದು ಎಕ್ಸ್ ಸ್ಕ್ವೇರ್ ಹನ್ನೆರಡು ಎಕ್ಸ್ ಸ್ಕ್ವೇರ್ ಅಂತ ಬಂತು. ಇವಾಗ ಪ್ಲಸ್ ಮೂವತ್ತೆರಡು ಎಕ್ಸ್ ತೆಗೆದುಕೊಳ್ಬೇಕು. ಇಲ್ಲಿ ಇರ್ತಕ್ಕಂಥ ಸಂಖ್ಯೆ ಇಲ್ಲಿ ಬರ್ಕೊಳ್ಬೇಕು. ಪ್ಲಸ್ ಹನ್ನೆರಡು ಇದೆ, ಪ್ಲಸ್ ಹನ್ನೆರಡು. ಇವಾಗ ಎಕ್ಸ್ಗಳನ್ನು ಕಂಪೇರ್ ಮಾಡಿ, ಎಕ್ಸ್ ಸ್ಕ್ವೇರ್ ಇದೆ, ಇಲ್ಲಿ ಎಕ್ಸ್ ಇದೆ, ಇನ್ನೂ ಒಂದು ಎಕ್ಸ್ ಬೇಕು ಅಂದರೆ ಎಕ್ಸ್ನಿಂದ ಗುಣಾಕಾರ ಮಾಡಿ ಇದರಿಂದ ಇದಕ್ಕೆ ಗುಣಾಕಾರ ಮಾಡಬೇಕು. ಹನ್ನೆರಡು ಎಕ್ಸ್ ಗುಣಿಲೆ ಎಕ್ಸ್ ಪ್ಲಸ್ ಒಂದು. ಹನ್ನೆರಡು ಇಂಟು ಎಕ್ಸ್ ಹನ್ನೆರಡು ಎಕ್ಸ್ ಸ್ಕ್ವೇರ್ ಪ್ಲಸ್ ಹನ್ನೆರಡು ಅಂದರೆ ಹನ್ನೆರಡು ಎಕ್ಸ್ ಅಂತ ಬರ್ತಾ ಇದೆ. ಸೊ ಹನ್ನೆರಡು ಎಕ್ಸ್ ಸ್ಕ್ವೇರ್ ಪ್ಲಸ್ ಹನ್ನೆರಡು ಎಕ್ಸ್. ಚಿಹ್ನೆಗಳನ್ನು ಬದಲಾವಣೆ ಮಾಡಿ ಪ್ಲಸ್ ಮೈನಸ್ ಕಟ್ಟಾಯಿತು. ಮೂವತ್ತೆರಡರಲ್ಲಿ ಮೈನಸ್ ಹನ್ನೆರಡು ಮಾಡಿದಾಗ ಇಪ್ಪತ್ತು ಎಕ್ಸ್ ಬರ್ತಾ ಇದೆ. ಇಲ್ಲಿ ಪ್ಲಸ್ ಇಪ್ಪತ್ತು ತೆಗೆದುಕೊಳ್ತೀನಿ ನೋಡಿ. ಸೊ ಇವಾಗ ಇಲ್ಲಿ ಇಪ್ಪತ್ತಿದೆ, ಪ್ಲಸ್ ಇಪ್ಪತ್ತು ಬರ್ಕೊಳ್ತೀನಿ. ಇಲ್ಲಿ ಕೂಡ ಎಕ್ಸ್ ಇದೆ, ಇಲ್ಲಿ ಕೂಡ ಎಕ್ಸ್ ಇದೆ, ನನಗೆ ಎಕ್ಸ್ ಬೇಕಾಗಿಲ್ಲ. ಇವಾಗ ಇಪ್ಪತ್ತರಿಂದ ಇದಕ್ಕೆ ಗುಣಾಕಾರ ಮಾಡಬೇಕು. ಸೊ ಇಪ್ಪತ್ತು ಗುಣಿಲೆ ಎಕ್ಸ್ ಇಪ್ಪತ್ತು ಎಕ್ಸ್ ಪ್ಲಸ್ ಇಪ್ಪತ್ತು ಅಂದರೆ ಇಪ್ಪತ್ತು. ಸೊ ಇಪ್ಪತ್ತು ಎಕ್ಸ್ ಪ್ಲಸ್ ಇಪ್ಪತ್ತು ಬರ್ತಾ ಇದೆ. ಇಲ್ಲಿ ಚಿಹ್ನೆಗಳನ್ನು ಬದಲಾವಣೆ ಮಾಡಿದಾಗ ಕಟ್ಟಾಗಿ ನನಗೆ ಕೊನೆಯಲ್ಲಿ ಶೇಷ ಸೊನ್ನೆ ಬರ್ತಾ ಇದೆ. ಸೊ ಆದ್ದರಿಂದ ಎಕ್ಸ್ ಸ್ಕ್ವೇರ್ ಪ್ಲಸ್ ಹನ್ನೆರಡು ಎಕ್ಸ್ ಪ್ಲಸ್ ಇಪ್ಪತ್ತು ಇದು ಕೂಡ ಪಿ ಆಫ್ ಎಕ್ಸ್ನ ಒಂದು ಅಪವರ್ತನ ಅಂತ ಹೇಳಬಹುದು. ಸೊ ಮೊದಲನೇದಾಗಿ ಇದು ಒಂದು ಅಪವರ್ತನ ಕಂಡು ಹಿಡಿದಿದ್ದೇವೆ. ಇಲ್ಲಿ ನಾನು ಭಾಗಿಸಿದಾಗ ಇಲ್ಲಿ ಇನ್ನೂ ಎರಡು ಅಪವರ್ತನಗಳು ಬರ್ತವೆ. ಸೊ ಹಾಗಾಗಿ ಇವಾಗ ಎಕ್ಸ್ ಸ್ಕ್ವೇರ್ ಇಂಟು ಇಪ್ಪತ್ತು ಇಪ್ಪತ್ತು ಎಕ್ಸ್ ಸ್ಕ್ವೇರನ್ನು
ಗುಣಾಕಾರ ಮಾಡಿದಾಗ 20 ಮಾಡಬೇಕು ಕೂಡಿಸಿದಾಗ 12 ಆಗಬೇಕು ಸೋ ಅಂತ ಯಾವು ಅಂತಂದ್ರೆ 10 20 10 20 ಸೋ ಹಾಗಾಗಿ 10 20 12 ಆಗುತ್ತೆ ಸೋ x ಸ್ಕ್ವೇರ್ ಪ್ಲಸ್ 10x ಪ್ಲಸ್ 2x ಪ್ಲಸ್ 20 ಇವುಗಳನ್ನು ಗುಂಪು ಮಾಡಿದಾಗ ಇಲ್ಲಿ x ಕಾಮನ್ ತೆಗೆದುಕೊಂಡಾಗ x ಪ್ಲಸ್ 10 ಬರುತ್ತೆ ಇಲ್ಲಿ 2 ಕಾಮನ್ ತೆಗೆದುಕೊಂಡಾಗ x ಪ್ಲಸ್ 10 ಬರುತ್ತೆ ಸೋ ಹಾಗಾಗಿ x ಪ್ಲಸ್ 10 ಅಂದ ಅಪವರ್ತನ x ಪ್ಲಸ್ 2 ಕೂಡ ಒಂದು ಅಪವರ್ತನ ಸೋ ಆದ್ದರಿಂದ ಮೊದಲನೆಯದಾಗಿ ಕಂಡುಹಿಡಿದಿರುವಂತದ್ದು x ಪ್ಲಸ್ 1 ಇವಾಗ ಬಂದಿರುವಂತವು x ಪ್ಲಸ್ 10 ಮತ್ತು x ಪ್ಲಸ್ 2 ಇವು ಏನಪ್ಪ ಅಂತಂದ್ರೆ p ಆಫ್ x ನ ಅಪವರ್ತನಗಳಾಗಿವೆ ಅಂತ ಹೇಳಬಹುದು ಅಪವರ್ತನಗಳಾಗಿವೆ ಅಂತ ಹೇಳಬಹುದು ಇಲ್ಲಿಗೆ ಏನಾಯ್ತು ಅಂದ್ರೆ ಪ್ರಶ್ನೆ ಸಂಖ್ಯೆ 5 ರಲ್ಲಿ 3 ಮುಕ್ತಾಯ ಆಯಿತು ನ 5 ನೇ ಸಂಖ್ಯೆ 5 ರಲ್ಲಿ ಕೊನೆಯ ಪ್ರಶ್ನೆಯ ವಿವರಣೆನ ಕೊಡ್ತಾ ಇದೀನಿ ನೋಡಿ ಇಲ್ಲಿ ಅಪವರ್ತಿಸಿ ಅಂತ ಹೇಳ್ತಾ ಇದ್ದಾರೆ ಸೋ ಇಲ್ಲಿ ನಾನು ಮೊಟ್ಟ ಮೊದಲನೆಯದಾಗಿ ನಿಮಗೆ ಹೇಳಿರುವಂತೆ ಈ ಬಂದಿರುವಂತ ಒಂದು ಅಪವರ್ತನದಲ್ಲಿ ಸ್ಥಿರಾಂಕ ಸಂಖ್ಯೆಯ ಒಂದು ಅಪವರ್ತನಗಳು ಯಾವುವು ಸ್ಥಿರಾಂಕ 1 ರ ಅಪವರ್ತನಗಳು 1 ರ ಅಪವರ್ತನವನ್ನು ನಾವು ಬರ್ಕೊಳ್ಳಬೇಕು 1 ರ ಅಪವರ್ತನಗಳು ಯಾವುವು ಅಂತಂದ್ರೆ ಪ್ಲಸ್ ಆರ್ ಮೈನಸ್ 1 ಅಂತ ಬರುತ್ತೆ ಸೊ ಪ್ಲಸ್ ಆರ್ ಮೈನಸ್ 1 ಅಂತ ಬಂದಾಗ ನಾವು ಮೊದಲನೇದಾಗಿ ಏನು ಮಾಡಬೇಕು ಅಂತಂದ್ರೆ x ಪ್ಲಸ್ 1 ರ ಶೂನ್ಯತೆಯನ್ನು ಕಂಡು ಹಿಡಿಬೇಕು x ಪ್ಲಸ್ 1 ಅಥವಾ ಇಲ್ಲಿ ನಾನು y ಪ್ಲಸ್ 1 ಅಂತ ತೆಗೆದು ಯಾಕಂದರೆ ಕೊಟ್ಟಿರೋ ಪ್ರಶ್ನೆಯಲ್ಲಿ y ಇದೆ ಸೊ y ಪ್ಲಸ್ 1 ರ ಶೂನ್ಯತೆ y ಸಮನಾಗಿದೆ ಮೈನಸ್ 1 ಅಂತ ಆಗುತ್ತೆ ಸೊ ಹಾಗಾಗಿ ಇಲ್ಲಿ ನೋಡಿ p ಆಫ್ y ಇಸ್ ಈಕ್ವಲ್ ಟು 2y ಕ್ಯೂಬ್ ಪ್ಲಸ್ y ಸ್ಕ್ವೇರ್ ಮೈನಸ್ 2y ಮೈನಸ್ 1 ಸೊ p ಆಫ್ ಮೈನಸ್ 1 ಇಸ್ ಈಕ್ವಲ್ ಟು 2 ಇಂಟು ಮೈನಸ್ 1 ಕ್ಯೂಬ್ ಪ್ಲಸ್ ಇಂಟು ದಟ್ ಈಸ್ ಮೈನಸ್ 1 ಸ್ಕ್ವೇರ್ ಮೈನಸ್ 2 ಇಂಟು ಮೈನಸ್ 1 ಮೈನಸ್ 1 ಸೊ 2 ಇಂಟು ಮೈನಸ್ 1 ಕ್ಯೂಬ್ ಇಸ್ ಮೈನಸ್ 1 ಪ್ಲಸ್ 1 ಸ್ಕ್ವೇರ್ ಇಸ್ ಪ್ಲಸ್ 1 ದಿಸ್ ಇಸ್ ಮೈನಸ್ ಇಂಟು ಮೈನಸ್ ಪ್ಲಸ್ 2 ಮೈನಸ್ 1 ದಿಸ್ ಇಸ್ ಮೈನಸ್ 2 ಪ್ಲಸ್ 1 ದಿಸ್ ಇಸ್ ಪ್ಲಸ್ 2 ಮೈನಸ್ 1 ಪ್ಲಸ್ 2 ಮೈನಸ್ 2 ಕಟ್ ಆಯಿತು ಪ್ಲಸ್ 1 ಮೈನಸ್ 1 ಕಟ್ ಆಗಿ ನಮಗೆ ಶೇಷ ಏನು ಬರ್ತಾ ಇದೆ ಅಂದರೆ 0 ಬರ್ತಾ ಇದೆ ಸೊ ಹಾಗಾಗಿ ನಾವು ಏನಂತ ಹೇಳ್ಬೋದು ಅಂತಂದರೆ ವಾಯ್ ಪ್ಲಸ್ 1 ಇದು ಏನಪ್ಪ ಅಂತಂದರೆ ಪಿ ಆಫ್ ಎಕ್ಸ್ನ ಅಪವರ್ತನ ಆಗಿದೆ ಅಂತ ಹೇಳ್ಬೋದು ಅಪವರ್ತನವಾಗಿದೆ ಸೊ ಆದ್ದರಿಂದ ಏನು ಮಾಡಬೇಕು ಅಂತಂದರೆ ಪಿ ಆಫ್ ಎಕ್ಸನ್ನು ಏನಪ್ಪ ಅಂತಂದರೆ ವಾಯ್ ಪ್ಲಸ್ 1 ಭಾಗಿಸಬೇಕು ಇಲ್ಲಿ ನೋಡಿ ಭಾಗಾಕಾರವನ್ನು ಮಾಡೋಣ ಕೊಟ್ಟಿರುವಂಥ ಪ್ರಶ್ನೆ ಏನಿದೆ 2y ಕ್ಯೂಬ್ ಪ್ಲಸ್ y ಸ್ಕ್ವೇರ್ ಮೈನಸ್ 2y ಮೈನಸ್ 1 ಅಂತ ಇದೆ ಸೊ ಇಲ್ಲಿವ ವಾಯ್ ಪ್ಲಸ್ 1 ಭಾಗಾಕಾರ ಮಾಡಬೇಕು ಇಲ್ಲಿ ನೋಡಿ ಮೊದಲನೇದಾಗಿ ಇಲ್ಲಿ ಏನಿದೆ ನೋಡಿ ಸ್ಥಿರಾಂಕ ಸಂಖ್ಯೆ ಮೊದಲನೇದಾಗಿ ಇಲ್ಲಿ ಬರ್ಕೊಳ್ಬೇಕು ಅಂತ ನಾನು ಹೇಳಿದ್ದೀನಿ ಸ್ಥಿರಾಂಕ ಸಂಖ್ಯೆ ಬರ್ಕೊಳ್ಬೇಕು ಇವಾಗ ವಾಯ್ ಮತ್ತು ವಾಯ್ ಕಂಪೇರ್ ಮಾಡಬೇಕು ಸೊ ಇಲ್ಲಿ 3 ವಾಯುವೆ ಇಲ್ಲಿ 1 ವಾಯ್ ಇರುವುದರಿಂದ ಇನ್ನೂ 2 ವಾಯುಗಳು ಬೇಕು ಸೊ ಇದನ್ನು ಇದರಿಂದ ಗುಣಿಸಬೇಕು ಸೊ ಹಾಗಾಗಿ 2y ಸ್ಕ್ವೇರನ್ನು ವಾಯ್ ಪ್ಲಸ್ 1 ಗುಣಿಸಿದಾಗ ನಮಗೇನು ಬರುತ್ತೆ 2y ಕ್ಯೂಬ್ ಪ್ಲಸ್ 2y ಸ್ಕ್ವೇರ್ ಅಂತ ಬರ್ತಾ ಇದೆ 2y ಕ್ಯೂಬ್ ಪ್ಲಸ್ 2y ಸ್ಕ್ವೇರ್ ಇವಾಗ ಇಲ್ಲಿ ಚಿಹ್ನೆಗಳನ್ನು ಬದಲಾವಣೆ ಮಾಡಿದಾಗ ಪ್ಲಸ್ 2y ಕ್ಯೂಬ್ ಮೈನಸ್ 2 ಕಟ್ಟಾಯಿತು ಮೈನಸ್ 2y ಸ್ಕ್ವೇರ್ ಪ್ಲಸ್ 1y ಸ್ಕ್ವೇರ್ ಇಲ್ಲಿ ಮೈನಸ್ 1y ಸ್ಕ್ವೇರ್ ಅಂತ ಬರುತ್ತೆ ಸೊ ಇವಾಗ ಮೈನಸ್ 2y ಕೆಳಗಡೆ ತೆಗೆದುಕೊಳ್ಬೇಕು ಇಲ್ಲಿ ಚಿಹ್ನೆ ಯಾವುದಿದೆ ನೋಡಿ ಆ ಚಿಹ್ನೆಯನ್ನು ಬರ್ಕೊಳ್ಬೇಕು ಹೌದಾ ಇನ್ನು ವೈ ಸ್ಕ್ವೇರ್ ಇದೆ ಇಲ್ಲಿ ವಾಯ್ ಇದೆ ಅಂತಂದರೆ ಇನ್ನೂ ಒಂದು ವಾಯ್ ಬೇಕು ಈ ವಾಯ್ನಿಂದ ಇದಕ್ಕೆ ಗುಣಾಕಾರ ಮಾಡಬೇಕು ಮೈನಸ್ ವಾಯ್ನಿಂದ ಅಂತಂದರೆ ವಾಯ್ ಪ್ಲಸ್ 1 ಮೈನಸ್ ವಾಯ್ ಇಂಟು ಮೈನಸ್ ಪ್ಲಸ್ ವೈ ವೈ ಸ್ಕ್ವೇರ್ ಮೈನಸ್ ವೈ 1 ಮೈನಸ್ ವಾಯ್ ಮೈನಸ್ ವೈ ಸ್ಕ್ವೇರ್ ಮೈನಸ್ ವೈ ಬರ್ತಾ ಇದೆ ನೋಡಿ ಚಿಹ್ನೆಗಳನ್ನು ಬದಲಾವಣೆ ಮಾಡಿದಾಗ ಮೈನಸ್ ವೈ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಕಟ್ ಆಯಿತು ಮೈನಸ್ 2y ಪ್ಲಸ್ 1y ಮೈನಸ್ ವೈ ಬಂತು ಹೌದಾ ಸೊ ಇವಾಗ ಇಲ್ಲಿರುವಂತಹ ಚಿಹ್ನೆ ಮೈನಸ್ ಇದೆ ಇಲ್ಲಿ ಮೈನಸ್ ಬರ್ಕೊಳ್ತೀನಿ ನೋಡಿ ಇಲ್ಲಿ ಕೂಡ ವಾಯ್ ಇದೆ ಇಲ್ಲಿ ಕೂಡ ವಾಯ್ ಇದೆ ಸೊ ಹಾಗಾಗಿ ಇಲ್ಲಿ 1 ಅಂತ ತೆಗೆದುಕೊಳ್ಬೇಕು ಹಾಗಾಗಿ ಮೈನಸ್ 1 ವಾಯ್ ಪ್ಲಸ್ 1 ಗುಣಾಕಾರ ಮಾಡಿ ಮೈನಸ್ ವೈ ಮೈನಸ್ ಇಂಟು ಮೈನಸ್ ಪ್ಲಸ್ 1 ಸೊ ಮೈನಸ್ 1 ಮೈನಸ್ ವೈ ಮೈನಸ್ 1 ಬರ್ತಾ ಇದೆ ಇಲ್ಲಿ ಚಿಹ್ನೆಗಳನ್ನು ಬದಲಾವಣೆ ಮಾಡಿದಾಗ ಮೈನಸ್ ಮೈನಸ್ ಕಟ್ಟಾಗಿ ನಮಗೆ ಕೊನೆಯಲ್ಲಿ ಶೇಷ 0 ಬರ್ತಾ ಇದೆ ಸೊ ಆದ್ದರಿಂದ ನಾವೇನಂತ ಹೇಳ್ಬೋದು ಅಂದರೆ 2y ಸ್ಕ್ವೇರ್ ಮೈನಸ್ ವೈ ಮೈನಸ್ 1 ಇದು ಕೂಡ ಪಿ ಆಫ್ ಎಕ್ಸ್ನ ಅಪವರ್ತನ ಅಂತ ಹೇಳಬಹುದು ಇದು ಕೂಡ ಅಪವರ್ತನ ಅಂತ ಹೇಳ್ಬೋದು ಸೊ ಇದು ಅಪವರ್ತನ ಆದಾಗ ಇವುಗಳನ್ನು ಮಧ್ಯಪದವನ್ನು ವಿಭಜಿಸುವ ಮೂಲಕ ನಾವು ಅಪವರ್ತನವನ್ನು ಮಾಡಬೇಕಾಗುತ್ತೆ ಮೈನಸ್ 2 ಅಂದಲೇ ಮೈನಸ್ 2y ಸ್ಕ್ವೇರ್ ಸೊ ಇಲ್ಲಿ ಮೈನಸ್ 2y ಪ್ಲಸ್ 1y ಮತ್ತು ಇಲ್ಲಿ ನನಗೆ ಮೈನಸ್ ವೈ ಬರ್ತಾ ಇದೆ ಸೊ ಹಾಗಾಗಿ 2y ಸ್ಕ್ವೇರ್
ಮೈನಸ್ ಟು ವೈ ಪ್ಲಸ್ ವೈ ಮೈನಸ್ ಒಂದು ಇಲ್ಲಿ ಎರಡು ಕಾಮನ್ ಬರ್ತಾ ಇದೆ ಎರಡು ವೈ ಇಲ್ಲಿ ವೈ ಮೈನಸ್ ಒಂದು ಬರುತ್ತೆ ಇಲ್ಲಿ ಪ್ಲಸ್ ಒಂದು ಬಂದಾಗ ಇಲ್ಲಿ ವೈ ಮೈನಸ್ ಒಂದು ಬರುತ್ತೆ ವೈ ಮೈನಸ್ ಒಂದು ವೈ ಮೈನಸ್ ಒಂದು ಒಂದು ಬ್ರ್ಯಾಕೆಟ್ ಆಯಿತು ಇನ್ನು ಟು ವೈ ಪ್ಲಸ್ ಒಂದು ಮತ್ತೊಂದು ಬ್ರ್ಯಾಕೆಟ್ ಆಯಿತು ಸೊ ಆದ್ದರಿಂದ ಸೊ ಇಲ್ಲಿ ಏನಾಗುತ್ತೆ ಅಂತಂದರೆ ಮೊದಲನೇದಾಗಿ ನಾವು ಕಂಡುಹಿಡಿಯುವಂಥದ್ದು ವೈ ಪ್ಲಸ್ ಒಂದು ಇಲ್ಲಿ ವೈ ಮೈನಸ್ ಒಂದು ಟು ವೈ ಪ್ಲಸ್ ಒಂದು ಇವೆಲ್ಲವೂ ಏನಪ್ಪ ಅಂತಂದರೆ ಪಿ ಆಫ್ ಎಕ್ಸ್ನ ಅಪವರ್ತನಗಳು ಅಂತ ಹೇಳಬಹುದು ಪಿ ಆಫ್ ಎಕ್ಸ್ನ ಅಪವರ್ತನಗಳು ಅಂತ ಹೇಳಬಹುದು ಸೊ ಇಲ್ಲಿಗೆ ಪ್ರಶ್ನೆ ಸಂಖ್ಯೆ ಏನಪ್ಪ ಅಂದರೆ ಐದರಲ್ಲಿ ನಾಲ್ಕು ಮುಕ್ತಾಯವಾಗುವುದಲ್ಲದೇ ಅಭ್ಯಾಸ 4.4 ಕೂಡ ಮುಕ್ತಾಯ ಆಯಿತು ಇನ್ನು ಅಭ್ಯಾಸ 4.5 ಬೇಕಾದರೆ ಮುಂದಿನ ವಿಡಿಯೋ ತನಕ ವೇಟ್ ಮಾಡಿ ಅಲ್ಲಿವರೆಗೂ ಧನ್ಯವಾದಗಳು ಶುಭ ದಿನ